ಮಧ್ಯಾಹ್ನದಿಂದ ಕಾಯ್ತಾ ಇದೀವಿ, ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲ ಬ್ಲಾಕ್ ಅಲ್ಲೇ ಮಾರ್ತವ್ರೆ. ಹಿಂಗೆ ಹಿಂಗೆ ಇಷ್ಟೊಂದು ಜನ, ಸ್ವಲ್ಪ ಜನ ಟಿಕೆಟ್ ತಗೊಂಡವ್ರೆ, ಇಲ್ಲಿ ಯಾರು ಟಿಕೆಟ್ ಸಿಕ್ಕಿಲ್ಲ. ಒಂದ್ 20 ಅಷ್ಟೇ ಟಿಕೆಟ್ ಕೊಟ್ಟವ್ರೆ, ಟಿಕೆಟ್ ಕ್ಲೋಸ್ ಮಾಡವ್ರೆ, ಬ್ಲಾಕ್ ಅಲ್ಲಿ ಕೊಡ್ತವ್ರೆ, ಮಾಡ್ತಾರೆ ಬ್ಲಾಕ್ ಅಲ್ಲಿ. ಸಾವಿರ ಸೀಟ್ ಇರೋದು, 300 ಟಿಕೆಟ್ ಕೊಟ್ಟಿಲ್ಲ. 7:30 ಶೋಗೆ 6 ಗಂಟೆಗೆ ಬಂದಿದೀವಣ್ಣ. 6 ಗಂಟೆಯಿಂದ ಟಿಕೆಟ್ ಕ್ಲೋಸ್. 7:30 ಶೋಗೆ 4 ಗಂಟೆ ಟಿಕೆಟ್ ಕೊಟ್ಟು ಕ್ಲೋಸ್ ಮಾಡೋಕ್ಕಾಗಲ್ಲ. ಬಂದು ನಾ 5:30 ನಿಂತಿರೋ ಕ್ಯೂಲ್ಲಿ ಒಬ್ರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಎಲ್ಲ ಕ್ಲೋಸ್, ಟಿಕೆಟ್ ಎಲ್ಲ ಕ್ಲೋಸ್. ಬಾಲ್ಕನಿ ಹೌಸ್ಫುಲ್ಲು, ಸೈಂಗ್ರಾಸ್ ಹೌಸ್ಫುಲ್ಲು, ಟಿಕೆಟ್ ಒಬ್ರಿಗೆ ಕೊಟ್ಟಿಲ್ಲ. ಏನು ಮಾಡೋದು, ರಿಲೀಸ್ ತಿಂತ ಇದೆಯಾ? ನಾವು ಇದ್ರ 3 ಸಲ ಬಂದಿರೋ ಸಿನಿಮಾಗೆ, ಫ್ಯಾಮಿಲಿ ಸಮೇತ ಕರ್ಕೊಂಡ್ಬಂದಿರೋ, 15 ಸೀಟ್ ಕರ್ಕೊಂಡ್ಬಂದಿದ್ರೆ, ಒಬ್ರಿಗೆ ಒಂದು ಟಿಕೆಟ್ ಕೊಟ್ಟವ್ರ? ಟಿಕೆಟ್ ಕ್ಲೋಸ್, ಬಾಲ್ ಬ್ಲಾಕಲ್ಲಿ ಕೊಡೋಕೆ ಮಾತ್ರವ? ಟಿಕೆಟ್ ಅಲ್ಲಿ ಇದ್ದಾರೆ, ಅಲ್ಲಿ ಹೊರಗಡೆ ದುಡ್ಡು ಕೊಟ್ಟರೆ, ಡಬಲ್ ದುಡ್ಡು ಕೊಟ್ಟರೆ ಟಿಕೆಟ್ ಕೊಡ್ತಾರೆ. ಇಲ್ಲಿ ನಿಂತ್ಕೊಂಡು ಲೈನಲ್ಲಿ ನಿಂತಾರೆ, ಒಬ್ರಿಗೆ ಯಾರು ಟಿಕೆಟ್ ಕೊಡ್ತಾರೆ? ಲೇಡೀಸ್ ಎಷ್ಟು ಚೆನ್ನಿದ್ದಾರೆ, ಮಕ್ಳು ಎಷ್ಟು ಚೆನ್ನಿದ್ದಾರೆ, ಪ್ರತಿಯೊಬ್ಬರಿಗೂ ನಿಂತಿದ್ದೀವಿ. ಇಲ್ಲಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ? ನಾವು ಮಾತಾಡೋದು ಬೇಡ, ನಿಂತವ್ರು ಕೇವಲ ಹೋಗಿ ನೋಡಿ, ನೋಡಿ ಆಮೇಲೆ ಮಾತಾಡಿ. ಟಿಕೆಟ್ ಕೊಟ್ಟವ್ರಂತೆ, ಈಗ ಕೊಡ್ತಾರೆ ಬ್ಲಾಕ್ ಅಲ್ಲಿ ಒಂದಿಷ್ಟು ಟಿಕೆಟ್ ಇಟ್ಕೊಂಡು ಎಲ್ಲ ಒಳಗೆ ಹೋಗವ್ರೆ. ಈಗ ನೆಕ್ಸ್ಟ್ ಯಾರಿಗೂ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ. ಹಂಗಾರೆ ಒಳಗಡೆ ಕೊಡ್ತಾರಲ್ಲ, ಒಳಗಡೆ ಬಿಟ್ಟಾಗ ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಜನ ಟಿಕೆಟ್ ಐತೆ ಅಂತ. ಒಂದು 20% ಟಿಕೆಟ್ ಅಷ್ಟೇ. ಯಾರು ಅವ್ರು ಹೇಳ್ತಿರೋದು ಏನು ಅಂದ್ರೆ, ಒಂದು ಟಿಕೆಟಿಗೆ 100 ಐತಲ್ಲ, 300 ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಬ್ಲಾಕ್ ಅಲ್ಲಿ. ಇಟ್ಕೊಂಡು ಚೆನ್ನಾಗಿ ಟಿಕೆಟಿಗೆ ಒಂದು ಟಿಕೆಟಿಗೆ 300 ರೂಪಾಯಿ ಕೊಡಿ ಅಂತ ಹೇಳಿ ಚೆನ್ನಾಗೆ ಕೇಳ್ತಾರೆ. 100 ರೂಪಾಯಿ ಟಿಕೆಟ್, 200 ರೂಪಾಯಿ ಕೇಳ್ತಾರೆ. ಹೆಂಗ್ ಸರ್ ಕೊಡೋಕ್ಕಾಗುತ್ತೆ? ಕೊಡಕ್ಕೆ ಡೈರೆಕ್ಟ್ ಆಗಿ ಕೊಡಕ್ಕೆ ಹೇಳಿ. ಅವರು ಕೇಳಿ ಒಬ್ಬರು ಟಿಕೆಟ್ ಕೊಟ್ಟವ್ರ ಸರ್.